ಬರ್ರಿ ಊಟಕ್ಕೆ ಬನ್ನಿ. ಆಮೇಲೆ ಮಾಡ್ತೀನಿ ನಾನು, ನೀ ಮಾಡು. ನೇತ್ರ ನಾನು ಆಮೇಲೆ ಊಟ ಮಾಡ್ತೀವಿ. ಮುಕುಂದ? ಮುಕುಂದ ತೋಟದಲ್ಲೇ ಊಟ ಮಾಡ್ತಾರಂತೆ, ಅಲ್ಲಿಗೆ ಊಟ ಕಳಿಸ್ದೆ. ಏನೇ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಆ ಬಳ್ಳಿ ಹೊಂಡದ ವಿಠ್ಠುನ್ ಮಗ ಗುರು ಸಿಕ್ಕಿದ್ದ. ಯಾರ? ಅದೇ ಗುರು ದೇವಸ್ಥಾನದ ಹತ್ರ ಅಂಗಡಿ ಇಟ್ಕೊಂಡಿದ್ದಾನಲ್ಲೇ, ಏನೋ ತೋಟದ ವಿಚಾರ ಮಾತಾಡೋಕ್ಕೆ ಚಂದ್ರೇಗೌಡರ ಮನೆಗೆ ಹೋಗಿದ್ದಂತೆ. ಅಲ್ಲಿ ಅವನು ಕಾಂತಿನ ಹೊಡೆದಂತೆ. ಹೌದಾ? ಕಾಂತಿ ಸಿಕ್ಕಿದ್ಲಂತ? ಹೇಗಿದ್ದಾಳಂತೆ? ಅವನು ಹೇಳಿದ ವಿಷಯ ನಾ ಕೇಳದೆ ಇದ್ರೆ ಚೆನ್ನಾಗಿತ್ತು ಮಂಗಳ. ಅವನು ಅಲ್ಲಿಗೆ ಹೋದಾಗ ಕಾಂತಿ ಜಗಲಿ ಮೇಲೆ ಕುತ್ಕೊಂಡು ಊಟ ಮಾಡ್ದಿಲ್ಲಂತೆ. ಆ ಮನೆಯಲ್ಲಿ ಕಾಂತಿನ ಹಿಂದಿನ ಕಾಲದಲ್ಲಿ ಕೆಳಜಾತಿಯವ್ರನ್ನ ನಡೆಸ್ಕೋತಿದ್ರಲ್ಲ, ಹಾಗೆ ನಡೆಸ್ಕೋತಾ ಇದ್ದಾರಂತೆ. ಈ ಹುಡುಗನಿಗೆ ಮೊದಲು ನಮ್ಮ ಕಾಂತಿ ಯಾರು ಅಂತಾನೆ ಗುರುತಿಸಿಗಲಿಲ್ವಂತೆ. ಅವ್ರ ಕೆಲಸದವ್ರು ಇರಬೇಕು ಅಂತ ಅನ್ಕೊಂಡಿದ್ದಂತೆ. ಆಮೇಲೆ ನೋಡಿದ್ರೆ ನಮ್ಮ ಕಾಂತಿ. ಕಾಂತಿ ಏನು ಹೇಳಿಲ್ವಂತ? ಕಾಂತಿಗೆ ಇವನು ಪರಿಚಯನೇ ಇರಲಿಲ್ವಲ್ಲ. ಆದರೂ ಇವನು ಪುಟ್ಟಣ್ಣ ಹತ್ರ ಯಾಕೆ ಹೀಗೆಲ್ಲ ಮಾಡ್ತೀರಾ, ಇದೆಲ್ಲ ಮಾಡೋದು ತಪ್ಪು ಅಂತ ಹೇಳದಂತೆ. ಒಳ್ಳೆ ಕೆಲಸನೇ ಮಾಡಿದಾನೆ ಬಿಡಿ. ಒಳ್ಳೆ ಕೆಲಸಕ್ಕೆ ಬೆಲೆ ಎಲ್ಲಿದೆ ಮಂಗಳ? ನಿಮಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ, ನಿಮ್ಮ ಕೆಲಸ ನೀವು ನೋಡ್ಕೊಂಡು ಹೋಗಿ ಅಂತ ಪುಟ್ಟಣ್ಣ ಇವ್ರ ಮೇಲೆ ರೇಗದಂತೆ. ಏನು ಜನರೋ ಏನೋ, ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ. ರೀ, ಒಂದು ಕೆಲಸ ಮಾಡೋಣ, ಯಾವುದಕ್ಕೂ ಒಂದ್ಸಲ ಕಾಂತಿ ನೋಡ್ಕೊಂಡು ಬರೋಣ. ಈ ವಿಷಯ ಕೇಳಿದ್ಮೇಲೆ ನನ್ಗೆ ಯಾಕೋ ತುಂಬ ಸಂಕಟ ಆಗ್ತಾ ಇದೆ. ಯಾಕೆ ಮಂಗಳ? ಅವತ್ತು ಹೋಗಿ ಅನುಭವಿಸಿ ಸಾಲದ, ಮತ್ತೊಂದ್ಸಲ ಹೋಗ್ಬೇಕಾ? ನಾವೇನು ಭಿಕ್ಷೆ ಬೇಡೋದಿಕ್ ಹೋಗ್ತಾ ಇದ್ದೀವ? ನಮ್ಮ ಮಗಳು ನೋಡೋದಿಕ್ ತಾನೇ ಹೋಗ್ತಾ ಇರೋದು? ಇದ್ರಲ್ಲಿ ಅವಮಾನ ಆಗೋಂಥದ್ದು ಏನಿದೆ ಹೇಳಿ? ಈ ಸಲ ಯಾರಿಗೂ ಹೇಳೋದು ಬೇಡ, ಸೀದಾ ಅವ್ರ ಮನೆಗೆ ಹೋಗೋಣ. ಹೋದ ಸಾರಿ ಹೋದಾಗ ಅತ್ತೆ ಜೊತೆ ಮದುವೆಗೆ ಹೋಗಿದ್ದಾಳೆ ಅಂತ ಹೇಳಿದರು. ಈ ಸಲ ಹಾಗೆ ಹೇಳೋದಿಕ್ ಸಾಧ್ಯ ಇಲ್ಲ ಅಲ್ವಾ? ಏನು ಯೋಚನೆ ಮಾಡ್ತಿದ್ದೀರಾ? ಸರಿ, ನಿನ್ನಿಷ್ಟ. ಆದರೆ ಹೋದ ಸಲದಾಗೆ ಕಾಂತಿ ಮನೇಲಿ ಸಿಗಲಿಲ್ಲ ಅಂದರೆ ನೀ ಬೇಜಾರು ಮಾಡ್ಕೋಬಾರ್ದು. ಯಾಕೆ ಸಿಗಲ್ಲ? ನಾನು ನೋಡ್ತೀನಿ, ನಾಳೆನೇ ಹೋಗಿ ಬರೋಣ. ನೀವು ಬನ್ನಿ ಊಟಕ್ಕೆ. ಅಮ್ಮ, ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಏನಪ್ಪ ಅಂತ ಗಾಂಭೀರದ ವಿಷಯ? ಒಳಗಡೆ ಬಮ್ಮ ಹೇಳ್ತೇನೆ. ಪರವಾಗಿಲ್ಲ, ಇಲ್ಲೇ ಹೇಳು. ಮನೇಲಿ ಯಾರೂ ಇಲ್ಲ ಕಣೋ. ಜಾನಕಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಮಂಜುನಾಥನೂ ಇಲ್ಲ, ಕಾಂತಿನ ತೋಟಕ್ಕೆ ಕಳಿಸಿದ್ದೀನಿ ಹೇಳು. ಹೌದಾ? ರಾಮೇಗೌಡರು ಫೋನ್ ಮಾಡಿದ್ರು. ಏನಪ್ಪ ಇದ್ದಕ್ಕಿದ್ದ ಹಾಗೆ ಅವನಿಗೆ ನಮ್ಮ ನೆನಪು ಬಂದಿದ್ದು? ಸುಶೀಲನ್ನ ಕಳಿಸ್ಕೊಡ್ತಾರಂತ. ಬೇಡ ಅಂತ ಹೇಳಬೇಕಾಗಿತ್ತು. ಮದುವೆ ಕಳಿಸ್ಲಿಲ್ಲ, ಒಂದು ಶುಭ ಕಾರ್ಯ ಕಳಿಸ್ಲಿಲ್ಲ. ಹೋಗ್ಲಿ, ನಿಮ್ಮಪ್ಪ ಹೋದಾಗ್ಲೂ ಕಳಿಸ್ಲಿಲ್ಲ, ಈಗ ಯಾಕೆ ಕಳಿಸ್ತಾರಂತೆ? ನಾನು ಅದೇ ರೀತಿ ಹೇಳಿದೆ. ನನಗೆ ಮೈಗೆ ಹುಷಾರಿರಲಿಲ್ವಲ್ಲ, ಆವತ್ತೇ ಡಾಕ್ಟ್ರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಸುಶೀಲಾನೇ ರಕ್ತ ಕೊಡ್ತಾ ಇದ್ಲು, ಹಾಗಾಗಿ ಬರೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೋಬೇಡಿ, ಹಾಗೆ ಹೀಗೆ ಅಂತೇನೇನು ಹೇಳಿದ್ರು. ಅದಕ್ಕೆ ನೀನೇನು ಮಾಡಬೇಕು ಅಂತಿದ್ಯಾ? ಅಮ್ಮ, ನೀನು ಹೇಗೆ ಹೇಳ್ತೀಯ ನಾನು ಹಾಗೆ ಹೇಳ್ತೀನಮ್ಮ. ಸರಿ, ಕಳಿಸು ಅಂತ ಹೇಳು. ಆದರೆ ಅವಳು ಇಷ್ಟ ಬಂದಾಗ ಹೋಗೋದು, ಇಷ್ಟ ಬಂದಾಗ ಬರೋದು ಮಾಡಬಾರ್ದು ಅಂತ ಹೇಳಿ ಕರೆಸ್ಕೊ. ಅವಳಿಗೆ ಬರೋಕ್ಕೆ ಹೇಳ್ತೀನಿ, ಸಮಯ ನೋಡಿಕೊಂಡು ನೀನು ಹೇಳು, ಅದೇ ಸರಿ ಆಗುತ್ತೆ. ಹ್ಞೂ, ಸರಿ. ಮಂಜು, ಯಾಕೋ ನಿನ್ನ ದೇವಸ್ಥಾನಕ್ಕೆ ಹೋಗ್ಲಿಲ್ವಾ? ಹೋಗಿದ್ದೆ, ಬೇಗ ವಾಪಸ್ ಬಂದೆ. ನಿನಗೇನಾದರೂ ತೊಂದರೆ ಆಯ್ತಾ? ತೊಂದರೆನಾ? ಏನೋ ಹಾಗಂದ್ರೆ, ನೀನು ಬಂದರೆ ನನಗೇನೋ ತೊಂದರೆ ಆಗುತ್ತೆ.
ಯಾರಿಗೆ ಗೊತ್ತು, ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಂದ ಒಂದೊಂದು ಥರ ತೊಂದರೆ ಇರುತ್ತೆ. ಸಾರಿ ಸತ್ಯ, ನಾನು ನಿನಗೆ ತೊಂದರೆ ಕೊಡಬೇಕು ಅಂತ ಬೇಗ ಬರಲಿಲ್ಲ. ಯಾಕೋ ಒಂಥರ ಮಾತಾಡ್ತಾ ಇದೆಯಾ? ಏನಾಗಿದೆ ನಿನಗೆ? ನನಗೇನೇನು ಆಗಬೇಕಾಗಿದೆಯೋ ಅದೆಲ್ಲ ಆಗ್ತಾನೇ ಇದೆ. ಪಾಪ, ನೀನೇನು ಮಾಡೋದಕ್ಕಾಗತ್ತೆ ಬಿಡು. ಕೆಲವು ಹಳೆ ನೆನಪುಗಳು ಬೇಡ ಅಂದರೂ ಹೋಗಲ್ಲ. ಸರಿ, ಏನು ಮಾಡ್ತೀಯೋ ಮಾಡು. ನಿಂತ್ಕೊ ಮಂಜು. ನೀನು ಈ ರೀತಿ ಹೋಗ್ತೀನಿ ಥರ ಮಾತಾಡಿ ಹೋದ್ರೆ ನನಗೇನು ಅರ್ಥ ಆಗಬೇಕು? ಅದೇನಾಯ್ತು ಅಂತ ಬಿಡಿಸಿ ಹೇಳು. ನೀನು ಹೇಳಿದ್ರೆ ನಾನು ಹೋಗೋದಕ್ಕೆ ಬಿಡಲ್ಲ. ಯಾಕೋ ಬೇಜಾರು ಮಾಡ್ಕೊಂಡಿದ್ಯಾ? ನನ್ನ ಮೇಲೇನೋ? ನಾನೇನಪ್ಪ ಮಾಡಿದೆ ಅಂಥದ್ದು ನಿನಗೆ? ಬೇಡ ಬಿಡು, ನೀನೇನು ಮಾಡಿಲ್ಲ. ಈಗೇನು ಹೇಳ್ತೀಯಾ ಇಲ್ವಾ? ಹೇಳು ಮಂಜು. ನಿಜ ಹೇಳು ಸತ್ಯ. ನೀನೀಗಲೂ ಕಾಂತಿನ ಪ್ರೀತಿಸ್ತಿದ್ಯಾ ಅಲ್ವಾ? ಯಾಕೆ ಸುಮ್ಮನಾಗ್ಬಿಟ್ಟೆ? ನಾನೇನದನ್ನು ತಪ್ಪು ಅಂತ ಹೇಳ್ತಿಲ್ಲ, ನಿನ್ನಿಷ್ಟ. ಮೊದಲು ಪ್ರೀತಿಸ್ತಿದ್ದೆ, ಯಾವುದೋ ಕಾರಣಕ್ಕೆ ಮದುವೆ ಆಗೋಕ್ಕಾಗಲಿಲ್ಲ. ಹಾಗಂತ ಪ್ರೀತಿಸದೆ ಇರಬಾರ್ದು ಅಂತೇನಿಲ್ವಲ್ಲ. ಮದುವೆಗೂ ಪ್ರೀತಿಗೂ ಸಂಬಂಧ ಇಲ್ಲ. ಯಾಕೋ ಮಂಜು, ಏನಾಯ್ತು ನಿನಗೆ? ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ಏನೇನೋ ಹೇಳ್ತಾ ಇಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ನನಗೆ ಗೊತ್ತು ಕಣ, ನಿನಗೆ ಕಾಂತಿ ಅಂದರೆ ಇಷ್ಟ. ಅವಳನ್ನ ಬಿಟ್ಟಿರೋದಕ್ಕಾಗಲ್ಲ, ಅದಕ್ಕೆ ಯಾವಾಗಲೂ ಅವಳು ಹಿಂದಿಂದೇನೆ ಸುತ್ತಾ ಇರ್ತೀನಿ. ಮಂಜು, ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಇನ್ನೊಂದು ಸಲ ಹೀಗೆಲ್ಲ ಮಾತಾಡಿದ್ರೆ ಕಪ್ಪಾಳಕ್ಕೆ ಬರ್ತೀನಿ. ಏನು ಅಂದೆ ನೀನು? ನನ್ನ ಮೇಲೆ ಆರೋಪ ಹೊರಿಸ್ತಾ ಇದೆಯಾ? ಮಾಡ್ಕೊಂಡು ಹಾಳಾಗೋಗು. ಆದರೆ ಕಾಂತಿ ನಿನ್ನೆ ನಂಬ್ಕೊಂಡು ಬಂದೇಳೆ, ಅವಳು ಗೋಮನ ಮಾಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಬಿಡೋ, ನನಗೆಲ್ಲ ಗೊತ್ತಿದೆ. ಏನೋ ಗೊತ್ತಿರೋದು ನಿನಗೆ? ಏನೋ ಗೊತ್ತು ನಿನಗೆ? ಒಂದು ಹೆಣ್ಣು ತೊಂದರೆಯಲ್ಲಿದ್ದಾಳೆ, ನೀವೆಲ್ಲರೂ ಸೇರ್ಕೊಂಡು ಅವಳಿಗೆ ಅವಮಾನ ಮಾಡ್ತಾ ಇದ್ದೀರಿ. ಅದನ್ನೆಲ್ಲ ಎದುರಿಸೋ ತಾಕತ್ತು ಇದ್ರೂ ಸುಮ್ಮನೆ ಇದ್ದಾಳೆ. ಯಾಕೆ ಗೊತ್ತಾ? ನಿನ್ನ ಮೇಲಿರೋ ಪ್ರೀತಿಗೋಸ್ಕರ. ನಾನು ಅತ್ತೆ ಮನೆಯವರು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟರು ಸಾಕು, ನಿಮ್ಮೆಲ್ಲರೂ ಒಂದು ಒಳಗಾಗ್ತಾರೆ. ಸೆಕ್ಷನ್ 498A ಅಂದರೆ ಏನು ಅಂತ ಗೊತ್ತೇನೋ ನಿನಗೆ? ಗೊತ್ತೇನೋ? ಪೊಲೀಸವರು ಮನೆಗೆ ಬಂದಾಗ ಅವಳು ಒಂದು ಮಾತು ಹೇಳಲಿಲ್ಲ. ಹೇಳಿದಿದ್ರೆ ನಿಮಗೆ ತೊಂದರೆ ಆಗಿರೋದು. ಅಂಥವಳ ಮೇಲೆ ಹೋಗಿ ಇಂಥ ಆರೋಪ ಹೊರಿಸ್ತಾ ಇದೆಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಈ ಮನೇಲಿ ನೀನೊಬ್ಬನಾದರೂ ಒಳ್ಳೆಯವನು ಅಂದ್ಕೊಂಡಿದ್ದೆ, ಆದರೆ ಇವತ್ತು ಗೊತ್ತಾಗ್ತಿದೆ ನೀನು ಎಂಥವನು ಅಂತ. ನೀನು ಗಂಡಸಾಗಿದ್ದಿದ್ರೆ ಎಲ್ಲರನ್ನು ಎದುರಿಸಿ ಅವಳ ಜೊತೆ ಸಂಸಾರ ಮಾಡ್ತಿರ್ತಿದ್ದೆ. ಈ ರೀತಿ ಅವಳನ್ನ ದೂರ ಇಡೋದಕ್ಕೆ ಒಂದು ಕಾರಣ ಹುಡುಕಿರಲಿಲ್ಲ. ನಿಮ್ಮಮ್ಮ ಜಾತಿ ಕಾರಣ ಕೊಟ್ಟು ಅವಳನ್ನ ಹೊರಗಿಟ್ರು, ನೀನು ನೀತಿ ಕಾರಣ ಕೊಟ್ಟು ಅವಳನ್ನ ಹೊರಗಿಡೋದಕ್ಕೆ ನೋಡ್ತಿದ್ಯ. ಇಬ್ಬರೂ ಒಂದೇ, ನೀವಿಬ್ಬರೂ ಒಂದೇ ಕಣೋ. ನಿಮ್ಗಳ ಜೊತೆ ಇದ್ರೆ ನನ್ನ ಮನಸ್ಸು ಕೊಳತು ಹೋಗುತ್ತೆ. ಇವತ್ತೇ ಕೊನೆ, ಮತ್ತೆ ಇನ್ಯಾವತ್ತೂ ಈ ಮನೆಯೊಳಗಡೆ ಕಾಲಿಡಲ್ಲ. ನಾನು ಎಲ್ಲಿಗಾದ್ರೂ ಹೊರಟೋಗ್ತೀನಿ, ಹೇಗೋ ಬದುಕೊಂತೀನಿ, ಆದರೆ ನಿಮ್ಗಳ ಜೊತೆ ಮಾತ್ರ ಇರಲ್ಲ. ಅಸಹ್ಯ ಆಗುತ್ತೆ. ನಿಂತ್ಕೊಳ. ಏನು ಕರಿತಾ ಇದ್ದೀನಿ? ನೀನು ಪಡೋದು, ನೀನು ಹೋಗ್ತಾ ಇದೆಯಲ್ಲ. ಎಲ್ಲಿ ಹೋಗಿದ್ದೆ ಇಷ್ಟೊತ್ತು? ಎಲ್ಲೋ ಹೋಗಿದ್ದೆ,
ಯಾಕೆ ಏನ್ ವಿಷಯ? ತಿಥಿ ಮುಗಿತಾ ಇದ್ದ ಹಾಗೆ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಟ್ಟಿಯಲ್ಲ. ಮನೆಗೆ ಬಂದಿದ್ಯಾ ಅನ್ಕೊಂಡೆ ಹೆಂಡತಿ ಹತ್ರ ಕದ್ದು ಮಾತಾಡೋದಕ್ಕೆ. ನೋಡಿದ್ರೆ ಮನೆಗೂ ಬಂದಿರ್ಲಿಲ್ಲ. ಅದಕ್ಕೆ ಕೇಳ್ತಾ ಇರೋದು ಎಲ್ಲಿ ಹೋಗಿದ್ದೆ? ಕದ್ದು ಮುಚ್ಚಿ ಯಾಕಣ್ಣ ಮಾತಾಡ್ಬೇಕು? ಅವಳು ನನ್ನ ಹೆಂಡತಿ, ಎಲ್ಲರ ಮುಂದೆನೆ ಮಾತಾಡ್ತೀನಿ. ನೀವೇನೇನೋ ಅನ್ಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಜಾಸ್ತಿ ಆಗ್ತಾ ಇದೆ, ಇದಕ್ಕೊಂದು ಗತಿ ಕಾಣಿಸ್ಲೇಬೇಕು. ಕಾಂತಿ, ಕಾಂತಿ, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು. ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ನೀವು ಬರಲಿ ಅಂತ ಕಾಯ್ತಿದ್ದೆ. ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ಏನು? ಏನದು? ನೀವೇನೋ ಹೇಳಬೇಕು ಅಂತಿದ್ರಲ್ಲ, ಹೇಳಿ. ನಾನು ಆಮೇಲೆ ಹೇಳ್ತೀನಿ, ಮೊದಲು ನೀ ಹೇಳು. ಯಾಕೆ ಇವತ್ತು ಒಂಥರ ಇದ್ದೀರಾ? ಏನಾಯಿತು? ಅದರಲ್ಲಿ ಮೊದಲು ನೀನೇನೋ ಹೇಳಬೇಕು ಅಂತಿದ್ದೀಯಲ್ಲ, ಹೇಳು. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನ್ನ ಮೇಲೆ ನಿಮಗೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ಆದರೂ ಹೀಗೆಲ್ಲ ಹೇಳ್ತಿದ್ದಾಳಲ್ಲ ಅಂತ ಅನ್ಕೋಬೇಡಿ. ನಿನ್ನ ನೋಡಿದ ಮೇಲೆ ಪ್ರೀತಿ ಹುಟ್ಟು, ಪ್ರೀತಿಸ್ತೆ. ನಿನ್ನೆ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದು ನಿಜ. ನಾನು ಹೇಳೋದು ಬೇಡ ಅಂದ್ಕೊಂಡಿದ್ದೆ, ಆದರೆ ಹೇಳಿದೆ, ವಿಧಿ ಇಲ್ಲ. ಇವತ್ತು ಸತ್ಯ ಅವರು ನನ್ನ ಹತ್ರ ಮಾತಾಡೋದಕ್ಕೆ ಅಂತ ಬಂದಿದ್ರು. ಗೊತ್ತು. ಗೊತ್ತಾ? ನಿಮಗೆ ಹೇಳೇ ಬಂದಿದ್ರು ಅವರು? ಗೊತ್ತು ಅಂದರೆ ಹಾಗಲ್ಲ, ಬಂದಿರ್ತಾನೆ ಅಂತ ಅಂದ್ಕೊಂಡು ಹೇಳಿದೆ. ನೋಡಿದ್ರ, ನಿಮಗೂ ಅವರು ನನ್ನ ಹತ್ರ ಮಾತಾಡೋದಕ್ಕೆ ಬಂದಿದ್ರು ಅಂತ ಅನುಮಾನ ಬಂದಿದೆ. ನಿಮಗೆ ಹಾಗನ್ಸಿದ ಮೇಲೆ ಬೇರೆಯವ್ರಿಗೆ ಅನುಮಾನ ಬರೋದು ಸಹಜ ಅಲ್ವಾ? ನಾನು ಸತ್ಯ ಅವರು ತುಂಬ ಮಾತಾಡ್ತಿದ್ದೀವಿ ಅಂತ ಸುದ್ದಿನೂ ಹಬ್ಬಿಸಿದ್ದಾರೆ. ಅದಕ್ಕೆ ಅವ್ರು ನನ್ನ ಹತ್ರ ಮಾತಾಡೋದಕ್ಕೆ ಬಂದಾಗ ನಾನು ನೇರವಾಗೇ ಹೇಳಿದೆ ನೀವು ನನಗೆ ಯಾವ ಸಹಾಯನೂ ಮಾಡಬೇಕಾಗಿಲ್ಲ ಅಂತ. ಅದಕ್ಕೆ ಅವನೇನಂದ? ಏನಂತಾರೆ? ನಿನ್ನನ್ನು ಈಗಲೂ ಪ್ರೀತಿಸ್ತಿದ್ದಾನಂತ. ಹ್ಞೂ, ತಮ್ಮನ ಹೆಂಡತಿಯಾಗಿ ಪ್ರೀತಿಸ್ತಿದ್ದೀನಿ ಅಂದರು. ಅಂದರೆ? ನಾನು ನಿಮಗೆ ಸಹಾಯ ಮಾಡೋದನ್ನು ತಪ್ಪಾಗಿ ತಿಳ್ಕೊಬೇಡಿ, ನನ್ನನ್ನು ಶತ್ರು ಥರ ನೋಡಬೇಡಿ. ಒಂದು ಕಾಲದಲ್ಲಿ ನಾನು ನಿಮ್ಮನ್ನು ಇಷ್ಟಪಡ್ತಿದ್ದೆ ನಿಜ, ಆದರೆ ಈಗ ನೀವು ನನ್ನ ತಮ್ಮನ ಹೆಂಡತಿ, ಅಣ್ಣನಾಗಿ ನನ್ನ ಜವಾಬ್ದಾರಿನ ನಾನು ನಿರ್ವಹಿಸ್ತಾ ಇದ್ದೀನಿ ಅಂದರು. ಹಾಗನ್ನ? ಹ್ಞೂ, ಆದರೂ ನಾನು ಅವ್ರಿಗೆ ನೇರವಾಗೇ ಹೇಳಿದ್ದೀನಿ, ನನ್ನ ಸುದ್ದಿಗೆ ಬರಬೇಡಿ, ನನಗೆ ನಿಮ್ಮ ಯಾವ ಸಹಾಯನೂ ಬೇಕಾಗಿಲ್ಲ ಅಂತ. ಅವ್ರು ಯಾಕೆ ನನಗೆ ಸಹಾಯ ಮಾಡಬೇಕು? ನನಗೇನಾದರೂ ಬೇಕಾದರೆ ನಾನು ನಿಮ್ಮನ್ನು ಕೇಳ್ತೀನಿ. ಅಷ್ಟಕ್ಕೂ ಅವ್ರು ನನಗೆ ಸಹಾಯ ಮಾಡಿ ಅತ್ತೆ ದ್ವೇಷನ ಯಾಕೆ ಕಟ್ಕೋಬೇಕು ಅಲ್ವಾ? ಯಾಕ್ರಿ, ಏನಾಯಿತು? ನಾನೇನಾದರೂ ತಪ್ಪಾಗಿ ಮಾತಾಡೋದ್ನ? ಅಲ್ಲ ರೀ, ನನ್ನ ಕಷ್ಟ ಸುಖ ಏನೇ ಇದ್ರೂ ಅದು ನಿಮಗೆ ಸೇರಿರೋದು, ನಿಮಗೋಸ್ಕರನೇ ಅಲ್ವಾ ನಾನಿಲ್ಲಿರೋದು? ನಿಜ ಹೇಳ, ನನಗೆ ಯಾರ ಸಹಾಯ ಆಗಲಿ ಅನುಕಂಪ ಆಗಲಿ ಬೇಡ ರೀ, ನಿಮ್ಮ ಪ್ರೀತಿ ಹೊಂದಿದ್ರೆ ಸಾಕು. ಕಾಂತಿ, ಬೇಡ ರೀ. ಯಾಕೆ? ನಾವಿಬ್ರು ಗಂಡ ಹೆಂಡತಿ ಹಾಗಿರ್ಬೇಕಾದ್ರೆ ಈ ರೀತಿ ಕದ್ದು ಮುಚ್ಚಿ ಪ್ರೀತಿ ಮಾಡೋ ಅಗತ್ಯ ಏನಿದೆ ಹೇಳಿ? ಎಲ್ಲರ ಮುಂದೆ ಯಾವಾಗ ಗಂಡ ಹೆಂಡತಿ ಥರ ಬಾಳೋದಕ್ಕೆ ಸಾಧ್ಯನೋ ಆಗ ಹತ್ರ ಆಗೋಣ, ಅಲ್ಲಿ ತನಕ ಹೀಗೆ ದೂರ ಇದ್ಬಿಡೋಣ. ಆದರೆ ಮನಸ್ಸು ಕೇಳಬೇಕಲ್ಲ. ಮನಸ್ಸನ್ನು ಗಟ್ಟಿ ಮಾಡ್ಕೊಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ಕಾಂತಿ. ಥ್ಯಾಂಕ್ಸ್ ಯಾಕ್ರಿ, ನನ್ನ ಅನುಮಾನ ಪರಿಹರಿಸೋದಕ್ಕೆ. ಬರ್ತೀನಿ.
ಹಲೋ, ಬಂದೇನು ಮಾಡ್ತಾರಂತೆ? ಅದರಿಂದಲೇ ಗೊತ್ತಾಗಬೇಕಾಗಿತ್ತು ಮತ್ತೆ ಈ ಮನೆಗೆ ಬರಬಾರ್ದು ಅಂತ. ಬುದ್ಧಿ ಇನ್ನೂ ಬಂದಿಲ್ಲ ಅಂತ ಕಾಣುತ್ತೆ. ಏನು ಮಾಡೋಕ್ಕಾಗುತ್ತೆ? ಸರಿ ನೇತ್ರ, ಸತ್ಯ ನನ್ನ ಮಾತು ಕೇಳು. ಸತ್ಯ, ನಾನು ಯಾರ ಮಾತು ಕೇಳಲ್ಲ. ನನ್ನ ಮಾತು ಯಾರು ಕೇಳಬೇಡಿ. ಇಷ್ಟಕ್ಕೂ ನಾನು ಯಾರು? ನಾನು ಯಾರು ಅಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಒಳ್ಳೆಯವನಲ್ಲ. ಯಾಕೋ ಸತ್ಯ, ನನ್ನ ಮೇಲೆ ಸಿಟ್ಟ ನಿನಗೆ? ನಿನ್ನ ಮೇಲೆ ಯಾಕಪ್ಪ ಸಿಟ್ಟು ಮಾಡ್ಕೊಳ್ಳಿ? ಕೊಟ್ಟಿದೆಯಲ್ಲ ನನಗೆ ಬಿರುದು ಗೌರವ ಎಲ್ಲ, ಅದನ್ನೆಲ್ಲ ಕೇಳಿ ನನಗೆ ತುಂಬ ಸಂತೋಷ ಆಗೋಗಿದೆ. ಹೀಗಿರುವಾಗ ನಿನ್ನ ಮೇಲೆ ಯಾಕೆ ಸಿಟ್ಟು ಮಾಡ್ಕೊಳ್ಳಿ? ಪ್ಲೀಸ್ ಸತ್ಯ, ಈ ಥರ ವ್ಯಂಗ್ಯ ಹೋಗಿ ಮಾತಾಡಬೇಡ ಕಣೋ, ನಂಗೆ ಬೇಜಾರಾಗುತ್ತೆ. ನಾನೆಲ್ಲಪ್ಪ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದೀನಿ? ನಿಜ ಹೇಳ್ತಾ ಇದ್ದೀನಿ, ನಾನು ಎಷ್ಟು ಕೆಟ್ಟವನು ಅಂತ ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ. ತೋರಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇನ್ಮೇಲೆ ಯಾವತ್ತೂ ನನ್ನ ಕಡೆಯಿಂದ ನಿಮಗೆ ಯಾವ ತೊಂದರೆ ಆಗಲ್ಲ. ನಾನು ಎಲ್ಲಿರಬೇಕು ಅಂತ ನನಗೆ ಗೊತ್ತು, ನಾನು ಅಲ್ಲಿರ್ತೀನಿ. ಇಷ್ಟು ದಿನ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ, ನನ್ನ ಕೆಟ್ಟತನನ್ನೆಲ್ಲ ಸಹಿಸ್ಕೊಂಡಿದ್ದಕ್ಕೆ